ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಜ್ಕೋಟಿಗೊಬ್ಬ 1 2 3 ಚಾನಲ್. ನೀವು ಎಲ್ಲಿಗಾದರೂ ಜಾಯ್ನ್ ಆಗೋದಕ್ಕಾಗಲಿ, ಇಲ್ಲ ಇನ್ನೇನಕ್ಕಾದ್ರೂ ಆಗಲಿ, ಏನಕ್ಕಾದರೂ ಆಫೀಸ್ಗಾಗಲಿ, ಯಾವ್ದಾದ್ರು ಕೆಲಸ ಹುಡುಕೊಂಡು ಏನಕ್ಕಾದರೂ ಹೋಗೋ ಟೈಮಲ್ಲಿ ಡಾಕ್ಯುಮೆಂಟ್ಸ್ನ ನೀವು ಯಾವ ಥರ ತೊಗೊಂಡೋಗ್ತೀರಾ? ಸುಮ್ಮನೆ ಕವರಲ್ಲಿ ತೊಗೊಂಡೋಗ್ತೀರಾ? ಮತ್ತು ಆ ಪೇಪರ್ ಥರ ಹಾರಾಡ್ತಾ ಇರುತ್ತೆ, ಆ ಡಾಕ್ಯುಮೆಂಟ್ಸಲ್ಲಿ ಏನಾಗಿರುತ್ತೆ? ಒಂದೊಂದು ಕಡೆ ಫೋಲ್ಡ್ ಆಗಿರುತ್ತೆ, ಒಂದೊಂದು ಕಡೆ ಮುರಿದೋಗಿರ್ತಾರಾಗಿರುತ್ತೆ, ಬೆಂಡಾಗಿರುತ್ತೆ, ಈ ಥರ ಎಲ್ಲ ಇರುತ್ತೆ. ಫಸ್ಟ್ ಆಫ್ ಆಲು ನಾವು ಡಾಕ್ಯುಮೆಂಟ್ಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಕೆಲವ್ರು ನೋಡಿದ್ದೀನಿ ಮಾರ್ಕ್ಸ್ ಕಾರ್ಡ್ ಸೆಂಟರ್ ಕಟ್ ಆಗಿಬಿಟ್ಟಿರುತ್ತೆ, ಈ ಥರದವೆಲ್ಲ ಸಿಚುಯೇಷನ್ಸ್ ನಡೆದಿದ್ದಾವೆ. ಹಂಗಾಗಿ ಸೊ ಡಾಕ್ಯುಮೆಂಟ್ಸ್ನ ನಾವು ಮೇಂಟೈನ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಅದಕ್ಕೆ ಕಾಮನ್ ಆಗಿ ಅಂಗಡಿಗಳೆಲ್ಲ ಸಿಗುತ್ತೆ ಜಿಪ್ ಫೈಲ್ ಅಂತ, ಆ ಫೈಲ್ನ ನೀವು ಮೇಂಟೈನ್ ಮಾಡಿ. ಇದರಿಂದ ನಿಮ್ಮ ಡಾಕ್ಯುಮೆಂಟ್ಸು ಕೂಡ ಸೇಫ್ ಆಗಿರುತ್ತೆ. ಏಕೆಂದರೆ ಡಾಕ್ಯುಮೆಂಟ್ಸ್ ಒಂದ್ಸರಿ ಮಿಸ್ ಆಯಿತು ಅಂದರೆ ಆ ಡಾಕ್ಯುಮೆಂಟ್ಸ್ನ ನಾವು ಮತ್ತೆ ತೊಗೊಬೇಕು ಅಂದರೆ ತುಂಬಾ ಕಷ್ಟ. ಆ ದುಡ್ಡು ಕೊಟ್ಟರೂ ಸಿಗಲ್ಲ ಆ ಟೈಮಲ್ಲಿ. ಹಂಗಾಗಿ ಡಾಕ್ಯುಮೆಂಟ್ಸ್ನ ನಾವು ಎಷ್ಟು ಸೇಫ್ ಆಗಿಡ್ತೀವೋ ಅಷ್ಟೇ ನಮಗೆ ತುಂಬಾ ಸೇಫ್. ಓಕೆನಾ ಫ್ರೆಂಡ್ಸ್? ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ನಾನು ನಿಮಗೆ ಆ ಒಂದು ಫೈಲ್ನ ತೋರಿಸ್ತೀನಿ, ಜಿಪ್ ಫೈಲ್ನ. ನೀವು ಕೂಡ ಜಿಪ್ ಫೈಲ್ನ ತೊಗೊಳ್ಳಿ, ಸೇಫ್ ಆಗಿ ಯೂಸ್ ಮಾಡಿ. ಓಕೆನಾ? ಆ ಫೈಲ್ ತೋರಿಸ್ತೀನಿ ಅಂದೆ. ಇದೇ ಆ ಫೈಲ್ ಸೇಮ್ ಇದೆ ಥರ, ಸುಮಾರು ಬೇರೆ ಬೇರೆ ವೆರೈಟಿನಲ್ಲಿ, ಬೇರೆ ಕ್ವಾಲಿಟಿನಲ್ಲೆಲ್ಲ ಸಿಗುತ್ತೆ, ಒಳ್ಳೊಳ್ಳೆ ಕ್ವಾಲಿಟಿನಲ್ಲಿ. ಎಷ್ಟೊಂದು 300-400ಗೆಲ್ಲ ಸಿಕ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಜಿಪ್ ಫೈಲ್ ಯೂಸ್ ಮಾಡೋದ್ರಿಂದ ನಮಗೂ ಒಳ್ಳೆಯದು, ನಮ್ಮ ಡಾಕ್ಯುಮೆಂಟ್ಸ್ಗೆ ತುಂಬ ಒಳ್ಳೆಯದು. ಯಾಕೆಂದ್ರೆ ನೋಡಿ, ನೀವು ಎಷ್ಟು ವರ್ಷ ಹಿಂಗೆ ಇಟ್ಟರೂ ಕೂಡ ಹಿಂಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ತುಂಬ ಸೇಫಾಗಿ ಮೇಂಟೈನ್ ಮಾಡ್ಬೋದು. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಲಿ, ಮಾರ್ಕ್ಸ್ ಕಾರ್ಡ್ ಆಗಲಿ, ಇಲ್ಲ ಇನ್ನೊಂದು ರೇಷನ್ ಕಾರ್ಡ್ ಆಗಲಿ, ಎನಿ ಒನ್ ಇದರಲ್ಲಿ ಇಟ್ಕೊಳೋ ಆಪ್ಷನ್ ಇರುತ್ತೆ. ಮತ್ತು ಸೈಡಲ್ಲಿ ಯಾವುದಾದ್ರೂ ಚಿಕ್ಕ ಪುಟ್ಟದ್ದು ಈ ಪ್ಯಾನ್ ಕಾರ್ಡು, ಎ ಟಿ ಎಮ್ ಕಾರ್ಡ್ಸ್ ಅಂಥ ಕಾರ್ಡ್ಸ್ಗಳನ್ನ ಇಲ್ಲಿ ಸೈಡಲ್ಲಿ ಇಟ್ಕೊಳೋ ಆಪ್ಷನ್ನು ಕೂಡ ಕೊಟ್ಟಿರ್ತಾನೆ. ಈ ಥರದ್ರಲ್ಲಿ ಯೂಸ್ ಮಾಡಿ. ಇದರಲ್ಲಿ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕದಾಗ ಏನಾದರೂ ವಿಸಿಟಿಂಗ್ ಕಾರ್ಡ್ಸು ಅಂಥ ಆ ಥರ ಚಿಕ್ಕ ಚಿಕ್ಕ ಕಾರ್ಡ್ಸ್ಗಳನ್ನ ಇದರಲ್ಲಿ ಯೂಸ್ ಮಾಡ್ಬೋದು. ಮೀಡಿಯಮ್ ಸೈಜ್ ಇಲ್ಲಿ ಯೂಸ್ ಮಾಡ್ಬೋದು. ಕಾಮನ್ ಆಗಿ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇದರಲ್ಲಿ ಈ ಥರ ಫೈಲ್ ಮಾಡಿ ಇಡಬಹುದು. ಈ ಥರ ಫೈಲ್ಸ್ ಕೊಡ್ತಾರೆ. ಇನ್ ಕೇಸ್ ಆ ಫೈಲ್ನ ಓಪನ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ, ಲಾಕ್ ಓಪನ್ ಮಾಡಿ. ಇದೆಲ್ಲ ಕಾಮನ್ ಆಗಿ ನಿಮಗೆ ಗೊತ್ತೇ ಇರುತ್ತೆ, ಅದನ್ನು ಜಾಸ್ತಿ ಹೇಳ್ಕೊಡಲ್ಲ. ಜಸ್ಟ್ ಓಪನ್ ಮಾಡಿ. ಎಕ್ಸ್ಟ್ರಾ ಬೇಕಾ? ಶೀಟ್ ಸಿಗುತ್ತೆ ಅಷ್ಟೇ. ಇದಕ್ಕಿಂತ ಸೇಫಾಗಿ ಇನ್ನೇನು ಬೇಕಾಗಲ್ಲ. ಸೇಫ್ ಏಕೆಂದರೆ ಜೀವನದಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ. ಇಲ್ಲಿಂದ ಎಲ್ಲಿಗೆ ಹೋದ್ರು ಮಾರ್ಕ್ಸ್ ಕಾರ್ಡ್ ಇದೆಯಾ, ನೀವೇನು ಎಜುಕೇಷನ್ ಮಾಡಿದ್ದೀರಾ, ನಾನು ಮಾಡಿದ್ದೀನಿ ಅಂದ್ರೂ ಪ್ರೂಫ್ ಕೇಳಕ್ಕೆ ಹೇಳ್ತಾರೆ. ಅದಕ್ಕೆ ನಾವು ಇಟ್ಕೊಂಡು ಡಾಕ್ಯುಮೆಂಟ್ಸ್ನ ನೀಟಾಗಿ ಇಟ್ಕೊಬೇಕು. ಇವತ್ತಿನ ಒಂದು ಟಾಪಿಕ್ ಇದೆ, ಡಾಕ್ಯುಮೆಂಟ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು.